ಬೆಂಗಳೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಡಾಕ್ಟರೇಟ್ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು JDSನ ಕಾರ್ಯಕರ್ತರು ಹಾಗೆಯೇ ನಾಯಕರು ಸಂಭ್ರಮಾಚರಣೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಮಾಜಿ ಪ್ರಧಾನಿ HD ದೇವೇಗೌಡರ ಸಾಧನೆ ಏನಿದೆ ಇದನ್ನು ಗುರುತಿಸಿ ಬೆಂಗಳೂರು VV ವತಿಯಿಂದ ಡಾಕ್ಟರೇಟ್ ಘೋಷಣೆ ಮಾಡಲಾಗಿದೆ. ಆದರೆ ಡಾಕ್ಟರೇಟ್ ಪ್ರದಾನಕ್ಕೂ ಮುನ್ನ ಸನ್ಮಾನ ಸ್ವೀಕರಿಸಲು ದೇವೇಗೌಡರು ಒಂದು ಕಡೆಯಲ್ಲಿ ನಕಾರ ಮಾಡಿದ್ದಾರೆ. JDS ಪಕ್ಷದ ಕಚೇರಿಯಲ್ಲಿ ಇಂದು ಸಂಭ್ರಮಾಚರಣೆ ನಡೆಯಲಿದೆ. ಆದರೆ ಸಂಭ್ರಮದಲ್ಲಿ ಭಾಗಿಯಾಗೋಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರು ಬರ್ತಾ ಇಲ್ಲ. ಈ ಹಿಂದೆ 1997 ಕೃಷಿ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ನೀಡಲಾಗಿತ್ತು ಮಾಜಿ ಪ್ರಧಾನಿ ದೇವೇಗೌಡರಿಗೆ. ಆದರೆ ಎಲ್ಲಿಯೂ ಡಾಕ್ಟರ್ ಎಂಬ ಪದವನ್ನು ದೇವೇಗೌಡರು ಬಳಸಲಿಲ್ಲ, ಅದಕ್ಕೆ ನಿರಾಕರಿಸಿದರು. ಡಾಕ್ಟರ್ ದೇವೇಗೌಡ ಅಂತ ಬರೆಯದಿರೋಕ್ಕೆ ಅವರು ಸೂಚನೆಯನ್ನು ಕೂಡ ನೀಡಿದರು ಮಾಜಿ ಪ್ರಧಾನಿ ದೇವೇಗೌಡರು. ಈಗ ಬೆಂಗಳೂರು VV ಗೌರವ ಡಾಕ್ಟರೇಟ್ ಪ್ರದಾನ ಮಾಡ್ತಾ ಇದೆ. ಇಲ್ಲೂ ಕೂಡ ನಾನು ಬರಲ್ಲ ಈ ಕಾರ್ಯಕ್ರಮಕ್ಕೆ ಎನ್ನುವಂಥದ್ದಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಬೆಂಗಳೂರು VV ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ ಗೌರವ ಡಾಕ್ಟರೇಟ್. JDS ನಾಯಕರು ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. JDS ಕಚೇರಿಯಲ್ಲಿ ಸಂಭ್ರಮಾಚರಣೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಆದರೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕೆ ನಕಾರ ಮಾಡಿದ್ದಾರೆ. ನಾನು ಭಾಗಿಯಾಗಲ್ಲ ಎನ್ನುವಂಥದ್ದಾಗಿ ಕಾರ್ಯಕ್ರಮದಲ್ಲೂ ಭಾಗಿಯಾಗಲ್ಲ ಅಂತ ಅವರು ಹೇಳಿದ್ದಾರೆ. ಈ ಹಿಂದೆ ಕೂಡ ಅವರಿಗೆ ಕೃಷಿ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ನೀಡಲಾಗಿತ್ತು. ಆದರೆ ಅವರು ಸೂಚನೆಯನ್ನು ಕೊಟ್ಟಿದ್ದರು ಎಲ್ಲೂ ಕೂಡ ನನ್ನ ಹೆಸರ ಮುಂದೆ ಡಾಕ್ಟರ್ ಅಂತ ಬಳಸಬೇಡಿ, ಈ ರೀತಿಯಾಗಿ ಮಾಜಿ ಪ್ರಧಾನಿಗಳು ಸೂಚನೆಯನ್ನು ಕೊಟ್ಟಿದ್ದರು. ಮತ್ತೊಮ್ಮೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಡಾಕ್ಟರೇಟ್ ಘೋಷಣೆಯನ್ನು ಮಾಡಿದೆ ಬೆಂಗಳೂರು VV. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.